ಕೊಡಿ ಕೊಡ್ರಿ ನೋಡಿ, ನಾನು ನಿಮ್ಗೆ ಹೇಳಿ ಬಿಡ್ರಿ ಬಿಡಿ ಬಿಡಿ ನೀವು ಬಿಡಿ, ನಾನಿದ್ದಾಗ ಕೂಡಿ ಮರ್ಯಾದೆ ಕೊಡ್ತೀನಿ. ನಾವು ಮುಖ್ಯಮಂತ್ರಿ ಉತ್ತರ ಕೇಳಕ್ ಬಂದಿರೋದು ಅಡ್ಡ ಮಾಡ್ತದೆ, ಯಾಕೆ ಸುಮ್ನೆ ಇರ್ಬೇಕು? ನಾವು ಯಾಕೆ ಸುಮ್ನೆ ಇರ್ಬೇಕ್ರಿ? ನೀವು ಉತ್ತರ ಕೇಳಿ ಮೊದ್ಲು ಅವ್ರಿಗೆ, ಅವ್ರು ಮುಖ್ಯಮಂತ್ರಿಗಳು ಉತ್ತರ ಆದ್ಮೇಲೆ ನೀವು ಕ್ಲೇಶ ಕೇಳಿ ಅಂತ ಹೇಳಿದ್ರ, ಪ್ರತಿಯೊಂದು ಎತ್ ನಿಂತ್ಕೊಂಡ್ರೆ ಹೇಗ್ ನಡೆಯಕ್ ಸಾಧ್ಯ? ಅವ್ರು ಎತ್ಕೊಂಡ್ರೆ ಹೆಂಗ್ ಮಾತಾಡ್ತಾರ ಅವರು? ನೀವು ನಿಂತ್ಕೊಂಡ್ ಮೇಲೆ ಮಾತಾಡ್ಬೋದಾ? ನೀವು ನಿಂತ್ಕೊಂಡ್ ಮೇಲೆ ಮಾತಾಡ್ಬೋದಾ? ನೀವು ನಿಂತ್ಕೊಂಡ್ ಮೇಲೆ ಅವ್ರು ಮಾತಾಡ್ಬೋದಾ? ಏನ್ ಅವ್ರಿಗೆ ಅರ್ಥ ಆಗಲ್ಲ ಇವ್ರಗಳಿಗೆ? ನೀವು ನಿಂತಿರ್ತೀರಿ, ಅವ್ರು ನಿಂತ್ಕೊಂಡ್ಮೇಲೆ ಸಂತೋಷ್ ಸರ್ ಒಂದ್ ನಿಮಿಷ ಈಗ ಸಭಾಪತಿಗಳು ನಿಂತ್ಕೊಂಡ್ ಮೇಲೆ ಮಾತಾಡ್ತಾರೇನ್ರಿ? ನೀವು ಸೀನಿಯರ್ ಇದ್ದೀರಾ, ಸಭಾಪತಿಗಳು ನಿಂತ್ಕೊಂಡ್ ಮೇಲೆ ಮಾತಾಡ್ತಾರೇನ್ರಿ? ಏ, ನಾನ್ ಕೇಳಕ್ ಉತ್ತರ ಕೊಡ್ರಿ, ಸಭಾಪತಿಗಳು ನಿಂತ್ಕೊಂಡ್ ಮೇಲೆ ಮಾತಾಡ್ತೀರಾ? ಏನ್ ಅನ್ಸಲ್ವೇನ್ರಿ? ನನ್ನ ಅನುಮತಿ ಇಲ್ಲ ಯಾರ ಮಾತಾಡಿ ಕಡ್ತ ಹೋಗ್ಬಾರ್ದು. ನಾಗರಾಜ್, ಪ್ರತಿ ಸರಿ ಹೇಳ್ಬೇಡಿ ನೀವು ಮುಖ್ಯಮಂತ್ರಿಗಳ ದಾರ ತಿಳ್ಕೊಂಡು ಹಗಲಲ್ಲಿ ಹೇಳ್ಬೇಡಿ ನೀವೆಲ್ಲ. ಹಂಗಲ್ಲ ಸಭಾಪತಿಗಳು, ಹಂಗಲ್ಲ, ನಾವು ಉತ್ತರ ಕೇಳಕ್ ಬಂದಿದೀವಿ. ಅವ್ರು ನಡ್ಕೋಬೇಕಂದ್ರೆ ಮನವಿ ಮಾಡ್ತೀವಿ. ನಾನ್ ಪೀಠಕ್ ಮನವಿ ಮಾಡಿದ್ರೆ ಹಾಕಿ ನನಗಿಲ್ವ? ನಾನ್ ನಿಮ್ಮ ಹತ್ರ ಮನವಿ ಮಾಡೋ ಅಧಿಕಾರ ನನಗಿದೆ. ರೈಟ್ ಟು ಆಸ್ಕ್ ಯು ಸರ್. ಮಾನ್ಯ ಸಭಾಪತಿಗಳೇ ನೋಡಿ, ನಾಗರಾಜ್, ನಾನು ಇಲ್ಲಿ ಕುತ್ಕೊಂಡಿರ್ತೀನಿ, ನನಗೆ ನೀವು ಕೈ ಎತ್ತಿರ ಅನುಮತಿ ಕೊಡ್ತೀನಿ. ಮುಖ್ಯಮಂತ್ರಿ ಮಾತಾಡ ಡಿಸ್ಟರ್ಬ್ ಮಾಡಬಾರ್ದು, ಮತ್ತೆ ಅವ್ರ ಮುಂದೆ ಬಹಳ ಪೌರಸ ತೋರ್ಸಕ್ ಹೋಗ್ಬೇಡ ನೀನು. ಸುಮ್ ಕುತ್ಕೋಡಿ, ನೀವು ನೋಡಿ ಅವ್ರ ಚೇಂಬರ್ಗೆ ಹೋಗಿ ತೋರಿಸ್ರಿ. ಸುನೀಲ್ ಸುನೀಲ್ ಸರ್, ಈಗ ಕಡದಿಂದ ಸಲೀಂ ಅಹಮದ್ ಅವ್ರು ಹೇಳಿದ್ದು ರವಿ ಅವ್ರನ್ನ ಆಚೆ ಕಳಿಸಿ ಅನ್ನೋದು ಕಡದಿಂದ ತೆಗಿಸ್ಬೇಕು. ಆಯ್ತು, ನೋಡ್ತೀನಿ ನೋಡ್ತೀನಿ, ನೋಡಿ ಹೇಳ್ತೀನಿ. ಒಂದ್ ನಿಮಿಷ ಸರ್, ಸರ್ ಒಂದ್ ನಿಮಿಷ, ನನ್ನ ಹೆಸರು ತಗೊಂಡು ನಾನು ಏನ್ ಹೇಳ್ತೇಳಿ ಸರ್? ನೀವೇನ್ ಒಂದ್ ನಿಮಿಷ ಅವ್ರು ಹೇಳಿದ್ರು ನನ್ನ ಹೆಸರು. ನೀವೇನ್ ಹೇಳಿದ್ರಿ? ಯಾರು ಮಾತಾಡಬಾರ್ದು ದಯವಿಟ್ಟು, ನೀವು ಎದ್ದು ಹೇಳಿದ್ರಿ ಯಾರು ಮಾತಾಡಬೇಡಿ. ಮುಖ್ಯಮಂತ್ರಿಗಳು ಮಾತಾಡಿದ್ಮೇಲೆ ಕ್ಲೇಶ ಕೇಳಿದ ತಕ್ಷಣ ಪದೇ ಪದೇ ಎದ್ದು ನಿಂತ್ಕೊಂಡ್ರೆ ನಾವ್ ಏನ್ ಸರ್ ಉತ್ತರ ಮಾಡ್ತೀರಾ? ಎಲ್ರು ಸದಸ್ಯರೇ, ಈಗ ತಾನೇ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಎಲ್ರು ಸದಸ್ಯರೇ ಅಂತ. ಸುನೀಲ್ ನೋಡಿ, ನಾನು ಹೇಳ್ತೀನಿ, ಮುಖ್ಯಮಂತ್ರಿ ಬಂದಾರ ಉತ್ತರ ಕೊಡ್ತಾರ, ಎಲ್ಲರ ಸಂಬಂಧ ಕೇಳಿ, ನಿಮ್ಗೆ ಏನಾರಿದ್ರೆ ಬರ್ಕೊಳ್ಳಿ. ನಡು ನಡು ಸಣ್ಣ ಪುಟ್ಟ ಇರ್ತಾವ, ನಾವು ಹೋಗ್ತೀನಿ, ಬರ್ಕೊಳ್ಳಿ. ನಿಮ್ದು ಎಲ್ಲಾ ಕ್ಲಾರಿಫಿಕೇಶನ್ ಕೇಳೋವರೆಗೆ ನಾ ಮುಖ್ಯಮಂತ್ರಿ ಹೇಳ್ತೀನಿ, ನಿಮ್ಮೆಲ್ಲ ಕ್ಲಾರಿಫಿಕೇಶನ್ ಉತ್ತರ ಕೊಟ್ಟು ಹೋಗ್ತಾರ. ದಯಮಾಡಿ ಕೂತ್ಕೊಳ್ಳಿ, ಯಾರು ನೋಡು ಮಾತಾಡಬೇಡಿ. ನಿಮ್ಗೆ ಏನಾದ್ರು ಮಾತಾಡ್ಬೇಕಂದ್ರೆ ಕೈ ಹತ್ರ, ನಾವು ಪರ್ಮಿಷನ್ ಕೊಟ್ಟು ಮಾತಾಡಿ. ನೋಡಿ, ಡಿಸ್ಟರ್ಬ್ ಮಾಡಿದ ಅವ್ರ ಎಲ್ಲ ದಾರಿ ತಪ್ಪಿಡ್ತೈತೆ. ಅವ್ರು ಮಾತಾಡಿ ಮುಖ್ಯಮಂತ್ರಿ. ಸಭಾಪತಿ, ನಾನು ಈಗಾಗಲೇ ಹೇಳಿದೆ, ಗೋಬೆಲ್ಸ್ ಅನ್ನೋರು ಹಿಟ್ಲರ್ನ ಇಸ್ಟರ್ನ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿದ್ದವರು. ಅವ್ರು ಸುಳ್ಳು ಹೇಳಕ್ಕೆ ಇಟ್ಕೊಂಡಿದ್ರು, ಸುಳ್ಳು ಹೇಳಕ್ಕೋಸ್ಕರನೇ ಮಂತ್ರಿ ಮಾಡ್ಕೊಂಡಿದ್ರು. ಇಲ್ಲ, ನಾನು ಆ ಕಡೆ ನಿನ್ನ ಕಡೆ ನೋಡ್ತಾ ಇರ್ತೀನಪ್ಪ, ನೀನು ಒಬ್ಬನೇ ಫ್ರೆಂಡ್ ಅಲ್ಲ ನನಗೆ ಆ ಕಡೆ. ಇಲ್ಲ, ನಾನು ಇವ್ರ ಕಡೆ ನೋಡ್ತೀನಿ, ನಿಮ್ ಕಡೆನೂ ನೋಡಲ್ಲ. ನೀವು ಭೋಜೇಗೌಡ ಕಡೆ ನೋಡಿದ್ರ ಮುಗಿತ್ ನಿಮ್ ಕತಿ.
ಭೋಜೇಗೌಡರು ನ್ಯಾಯದ ಪರ. ಭೋಜೇಗೌಡ ಬಹಳ ಜನಕ್ಕೆ ದಾರಿ ತಪ್ಪಿಸಬಹುದು, ನನಗ್ ತಪ್ಪಿಸಕ್ ಆಗಲ್ಲ. ಅವ್ನು ತಪ್ಪಿಸಕ್ ಪ್ರಯತ್ನವೂ ಮಾಡಲ್ಲ. ಯಾವಾಗ ವಿಶ್ವಾಸ ಇದೆ ನೀನೇ ಒಂದೊಂದ್ಸರಿ ಕೈ ಕೊಟ್ಬಿಡ್ತೀಯ ನನಗೆ ಅದೇ ಬಂದಿರೋ. ಮಾನ್ಯ ಸಭಾಪತಿಯವರೇ, ಅದರಿಂದ ಸುಳ್ಳನ್ನ ಸತ್ಯ ಮಾಡಕ್ ಕಷ್ಟ. ಅವ್ರು ಅನ್ಕೊಂಡಿದ್ದಾರೆ, ಹಿಟ್ಲರ್ ಅನ್ಕೊಂಡಿದ್ರು ಹಂಗಂತ. ಪಾಪ ಕೊನೆಯಲ್ಲಿ ಅವರೇ ಹತ್ಯೆ ಆದ್ರಲ್ವಾ, ಆತ್ಮಹತ್ಯೆ ಮಾಡ್ಕೊಂಡ್ರಲ್ವಾ. ಸೊ ಅದರಿಂದ ನಾನು ಅದ್ರ ಬಗ್ಗೆ ಹೆಚ್ಚು ಲಂಸಕ್ಕೆ ಹೋಗೋದಿಲ್ಲ ಮಾನ್ಯ ಸಭಾಪತಿಯವರೇ. ಇಲ್ಲಿ ಮುಖ್ಯಮಂತ್ರಿಗೆ ಮಸಿ ಬೆಳಿಬೇಕು ಈಗಾದರೂ ಮಾಡಿ. ನಮ್ಮ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ವಿರುದ್ಧವಾಗಿದೆ, ಹಿಂದುಳಿದವರಿಗೆ ವಿರುದ್ಧವಾಗಿದೆ, ಅಲ್ಪಸಂಖ್ಯಾತರಿಗೆ ವಿರುದ್ಧವಾಗಿದೆ, ಮಹಿಳೆಯರಿಗೆ ವಿರುದ್ಧವಾಗಿದೆ, ರೈತರಿಗೆ ವಿರುದ್ಧವಾಗಿದೆ, ಕಾರ್ಮಿಕರಿಗೆ ವಿರುದ್ಧವಾಗಿದೆ. ಈ ವರ್ಗದ ಎಲ್ಲ ಜನರಿಗೆ ವಿರುದ್ಧವಾಗಿರ್ತಕ್ಕಂಥವರೇ ಭಾರತೀಯ ಜನತಾ ಪಕ್ಷದವರು. ಅವ್ರು ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿಲ್ಲ. ಸಾಮಾಜಿಕ ನ್ಯಾಯದ ಪರವಾಗಿ ಸಂವಿಧಾನ ಜಾರಿಗೆ ಬಂತಲ್ಲ, ಸಂವಿಧಾನನೇ ವಿರೋಧ ಮಾಡಿದ್ದವರು ಇವರು. ಯಾಕಂತಂದ್ರೆ ಸಂವಿಧಾನ ಎಲ್ರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸ್ಕೊಡ್ತದೆ, ಎಲ್ಲ ಬಡವರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸ್ಕೊಡ್ತದೆ, ಎಲ್ಲ ಶೋಷಿತರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸ್ಕೊಡ್ತದೆ. ಇರ್ರೆಸ್ಪೆಕ್ಟ್ ಆಫ್ ದಿ ಕಾಸ್ಟ್, ಇರ್ರೆಸ್ಪೆಕ್ಟ್ ಆಫ್ ದಿ ರಿಲಿಜಿಯನ್, ಇರ್ರೆಸ್ಪೆಕ್ಟ್ ಆಫ್ ದಿ ಲ್ಯಾಂಗ್ವೇಜ್, ಯಾರೇ ಆಗಲಿ ಎಲ್ರಿಗೂ ಸಮಾನ ಅವಕಾಶಗಳನ್ನು ಕೊಡ್ತೇವೆ. ಯಾಕಂತಂದ್ರೆ ಈ ಸಮಾನ ಅವಕಾಶ ಕಲ್ಪಿಸ್ಕೊಡ್ತಕ್ಕಂಥದ್ದು ಇದೆಯಲ್ಲ, ಇದರಲ್ಲಿ ನಂಬಿಕೆ ಇಲ್ಲ ಇವರಿಗೆ ಭಾರತೀಯ ಜನತಾ ಪಕ್ಷದವರು. ಈಗ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಅಕ್ರಮನ ತಗೊಂಡು ಇಡೀ ಕಾಂಗ್ರೆಸ್ ಪಾರ್ಟಿಗೆ ಗೂಬೆ ಕೊಡಿಸ್ತಕ್ಕಂಥ ಮಸಿ ಬಳಿಯತಕ್ಕಂಥ ಪ್ರಯತ್ನವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ನಾನು ಇಲ್ಲಿ ಬಹಳ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ, ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇದರಲ್ಲಿ ಯಾರೇ ಅಕ್ರಮ ಮಾಡಿದರೂ ಕೂಡ ತಪ್ಪಿತಸ್ಥರನ್ನ ಸ್ವಲ್ಪ ಯಾವ ಕಾರಣಕ್ಕೂ ಬಿಡಲ್ಲ ಅಂತಕ್ಕಂಥ ಮಾತುಗಳನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕೋಸ್ಕರನೇ ಈಗ ಮಾನ್ಯ ಅಧ್ಯಕ್ಷರೇ, ನಾವು ದಲಿತರ ಪರ, ಆಮೇನ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ಪರ ಇಲ್ಲ ಅಂತ ಹೇಳಲಿಕ್ಕೆ ಯಾವುದೇ ಆಧಾರಗಳಿಲ್ಲ. ಕರ್ನಾಟಕದಲ್ಲಿ SCP-TSP ಕಾಯ್ದೆಯನ್ನು 2013 ಮಾಡಿದವರು ನಾವೇ. ಇಡೀ ದೇಶದಲ್ಲಿ ಆಂಧ್ರ ತೆಲಂಗಾಣ ಬಿಟ್ಟರೆ ಕರ್ನಾಟಕ ರಾಜ್ಯ ನಮ್ಮದು, ಮೂರೇ ರಾಜ್ಯಗಳು ಮಾಡಿರ್ತಕ್ಕಂಥ. ಕೇಂದ್ರದಲ್ಲಿ ಮಾಡಿದಾರ, ಬಿಜೆಪಿ ಸರ್ಕಾರದಲ್ಲಿ ಇರ್ತಕ್ಕಂಥ ರಾಜ್ಯಗಳಲ್ಲಿ ಮಾಡಿದಾರ? ಜನಸಂಖ್ಯೆಗೆ ಅನುಗುಣವಾಗಿ ಹಣ ಖರ್ಚು ಮಾಡಬೇಕು ಅಂತೇಳಿ ಕಾನೂನನ್ನು ಮಾಡಿರ್ತಕ್ಕಂಥವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ. ಬಿಜೆಪಿಯವರು ಅಧಿಕಾರದಲ್ಲಿ ಇದ್ರು 2008-13 ಅಧಿಕಾರದಲ್ಲಿ ಇದ್ರು. ಮಾಡಿದ್ರ? ಬೇರೆ ರಾಜ್ಯಗಳಲ್ಲಿ ಇದ್ರು ಮಾಡಿದ್ರ? ಎಲ್ಲೂ ಮಾಡಿಲ್ಲ. ಓಲಿ ಕೇಂದ್ರದಲ್ಲಿ ಇದ್ದಾರಲ್ಲ, 10 ನರೇಂದ್ರ ಮೋದಿಯವರು ಇದಾರಲ್ಲ, ಅವ್ರು ಮಾಡಿದಾರ? ವಾಟ್ ಕಮಿಟ್ಮೆಂಟ್ ದೇ ಹ್ಯಾವ್
ಏನಿದೆ ಅವರಿಗೆ ಕಮಿಟ್ಮೆಂಟು? ನಾವು ಮಾಡಿದ್ದೀವಿ, ಕಾನೂನು ಮಾಡಿರೋರು ನಾವು. ಕಾನೂನು ಮಾಡೋಕ್ಕಿಂತ ಮುಂಚಿತವಾಗಿ 5,000-6,000 crore ಖರ್ಚಾಯ್ತಿತ್ತು. SCP TSP ನಲ್ಲಿ 5,000-6,000 ಖರ್ಚಾಗೋದು. ನಾನು ಕೊನೆ ವರ್ಷ ಬಜೆಟ್ ಮಂಡಿಸಿದಾಗ 17-18 ಬಜೆಟ್ ಮಂಡಿಸಿದಾಗ 29,000 crore SCP TSP ನಲ್ಲಿ ಮಾಡೋದು, ಅದಕ್ಕಿಂತ ಹೆಚ್ಚು, 29,000 crore. ಈ ವರ್ಷ 24-25 39,121 crore 29,000 ನಾನು 17-18 ಮಣಿಸಿದ್ನಲ್ಲ. ಇವರು JDSನವರು 1 ವರ್ಷ 1 ವರ್ಷ 2 ತಿಂಗಳು 3 ವರ್ಷ 10 ತಿಂಗಳು BJPಯವರು ಇದ್ರಲ್ಲ, ಇವರು ಎಷ್ಟು ಕೋಟಿ ಖರ್ಚು? ಇದು ಅದಕ್ಕಿಂತ 29,000 crore ಕಡಿಮೆ. 29,000 crore ಕಡಿಮೆ. ಹೆಚ್ಚಾಗಬೇಕು, ಕಡಿಮೆ ಆಗಬೇಕು. ಪ್ರತಿ ವರ್ಷ ಬಜೆಟ್ ಗಾತ್ರ ಜಾಸ್ತಿ ಆಗ್ತಾ ಇರ್ತದ, ಅಭಿವೃದ್ಧಿಗೆ ಹಣ ಖರ್ಚು ಜಾಸ್ತಿ ಆಗ್ತಾ ಇರ್ತದ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು, ಪರಿಶಿಷ್ಟ ಜಾತಿಯವರು 17.15% ಇದ್ದಾರೆ. ಪರಿಶಿಷ್ಟ ವರ್ಗದವರು 6.95% ಇದ್ದಾರೆ. ಬೋತ್ ಪುಟ್ ಟುಗೆದರ್ ಇಬ್ಬರು ಒಟ್ಟಿಗೆ ಮಾಡಿದ್ರೆ 24.1% ಇದ್ದಾರೆ. ಈ ವರ್ಷ ಬಜೆಟ್ನಲ್ಲಿ 160 crore ಅಭಿವೃದ್ಧಿ ಕೆಲಸಗಳಿಗೆ ಖರ್ಚು ಮಾಡಿದ್ರೆ ಅದರಲ್ಲಿ 39,121 crore ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಖರ್ಚು ಮಾಡ್ತಾ ಇದ್ದೀವಿ. ನಾವು ಆರ್ ವಿ ಅಗೇನ್ಸ್ಟ್ ದಿ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್. ಆರ್ ವಿ ಅಗೇನ್ಸ್ಟ್? ಇವತ್ತೇನಾದರೂ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಸಂವಿಧಾನದಲ್ಲಿ ಅದರಂತೆ ನಡ್ಕೊಳ್ತಾ ಇರ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನ ಸರ್ಕಾರ ಅಂತಕ್ಕಂಥದ್ದನ್ನು ತಿಳಿಸಲಿಕ್ಕೆ ಬಯಸ್ತೀನಿ. ಮುಖ್ಯಮಂತ್ರಿ ಒಂದು ನಿಮಿಷ ಅಲ್ಲ, ನಾನು ನಿಮ್ಗೆ ಏನ್ ಹೇಳಿದೆ ಅಂದ್ರೆ, ನಾನು ಇದೆಲ್ಲ ಬರ್ಕೊಂಡು ನೋಡಿದೆ. ರವಿಕುಮಾರ್ ಇಲ್ದಾಗಿಲ್ಲ, ಒಂದ್ ನಿಮಿಷ ಅವ್ರು ಇಲ್ದಾಗಿಲ್ಲ. ಒಂದ್ ನಿಮಿಷ ನೀವು ಮಾತಾಡಬೇಡಿ. ನಿಯಮನಾಮೆಯಲ್ಲಿ ಏನಿದೆ, ಯಾರೇ ಒಬ್ರು ವ್ಯಕ್ತಿಗಳು ಮಾತಾಡುವಾಗ ಈಲ್ಡ್ ಆದ್ರೆ ನೀವು ಮಾತಾಡಬೇಕು. ಅವ್ರು ಈಲ್ಡ್ ಆಗಿಲ್ಲ ಅಂದಾಗ ಮಾತಾಡಬೇಡ. ನಾ ಹೆಸರು ಬರ್ದು ಇಟ್ಕೊಂಡು ನಿಮ್ಮ ಹೆಸರ ಫಸ್ಟ್ ಐತಿಲ್ಲಿ. ಉತ್ತರವನ್ನ ಕೇಳ್ಕೊಳಕ್ ನಾವು ತಯಾರಿದ್ದೀವಿ. ಸಭಾಪತಿಗಳು ಒಂದೇ ನಿಮಿಷ, ಸಭಾಪತಿಗಳ ಕಳಸರಿ ಏನಾಯ್ತು ಅಂತ ಹೇಳ್ಬಿಡ್ತೇನೆ. ನಿಮ್ ಅನುಭವದಲ್ಲಿ ಉತ್ತರ ಸಭಾಪತಿಗಳ ನಂದು ಒಂದೇ ರಿಕ್ವೆಸ್ಟ್ ಇದೆ, ಒಂದೇ ರಿಕ್ವೆಸ್ಟ್ ಇದೆ. ಒಂದೇ ನಿಮಿಷ ಅಲ್ಲ, ನಾನು ನೋಡಿ ನೀವೊಂದು ಅವ್ರು ಮಾತಾಡೋದು ಅಡ್ಡದಾರಿ. ಸಭಾಪತಿಗಳೇ, ನಾನು ಈ ಒಂದು ಪ್ರಕ್ರಿಯೆಯ ವಿರುದ್ಧ ಇಲ್ಲ. ಸಭಾಪತಿ ಅವರೇ, ಮಾನ್ಯ ಮುಖ್ಯಮಂತ್ರಿಗಳೇ, SCP TSP ನಲ್ಲಿ ನಾನು 9,000 crore ಏನ್ ಹೇಳಿದ್ರೆ ಅದರೊಳಗೆ 11,000 crore ಈಗ 19,690 crore ನೀವು ಕೂಡ್ರಿ, ನಾ ಹೇಳಿ ಮಾತಾಡಿ. SCST ಗಳ ವಿರುದ್ಧ ಇಲ್ಲ. ಅದಾದ ಮೇಲೆ ಮಾನ್ಯ ಅಧ್ಯಕ್ಷರೇ, ವಿರುದ್ಧ ಇಲ್ಲ ಬಿಜೆಪಿ.
ಸಾಮಾಜಿಕ ಸಮಾನತೆಯ ಪರವಾಗಿ ನೀವು ಬಿಜೆಪಿ ಅನುಮತಿಯನ್ನು ಕೊಟ್ಟಿಲ್ಲ ಮತ್ತು ಎಸ್ಸಿ ಎಸ್ಟಿಗಳ ಮಾನ್ಯ ಅಧ್ಯಕ್ಷರೇ ಇವರು ಅಧಿಕಾರಕ್ಕೆ ಬಂದ್ರೆ ಬಂದ ಮೇಲೆ 1920 27,391 crore 2020-21 25,950 crore ನಾನು ಹೇಳಿದ್ದಕ್ಕಿಂತ 17-18 ಹೇಳಿದ್ದ ಅದಕ್ಕಿಂತ ಕಡಿಮೆ ಆಯಿತು. 25,950 crore 21-22 27,021 crore 22-23 30,263 crore ಇವರು ಟೋಟಲ್ ಆಗಿ ಖರ್ಚು ಮಾಡಿದ್ದು 160,627 crore ನಾವು ಕಾನೂನು ಮಾಡಿದ ಮೇಲೆ 14, 15, 16, 17, 18 ನಾಲ್ಕು ವರ್ಷದಲ್ಲಿ ಖರ್ಚು ಮಾಡಿದ್ದು 80,353 crore ಸೋ ಲವ್ ಫಾರ್ ದಿ ಸಡು ಟ್ರೈಬ್ಸ್. ಆಮೇಲೆ ಗ್ಯಾರಂಟಿ ಬಂದದಕ್ಕೆ ಕೂತ್ಕೊಂಡು ಸೋಮ್ನೆ ಏನೇ ಮಾತಾಡ್ತೀರಿ ಗ್ಯಾರಂಟಿ ಅದು ಬೇರೆ ಪ್ರಶ್ನೆ ಬೇರೆ ಅದು ಮಾಡಿ ನೀವು ಕೊಡಿ ಅದಕ್ಕೆ ಉತ್ತರ ಕೊಡ್ತೀವಿ. ಗ್ಯಾರಂಟಿಗಳಿಗೆ ಎಷ್ಟು ಖರ್ಚಾಗಿದೆ ಉತ್ತರ ಕೊಡ್ತೀವಿ. ಸರ್ ಒಂದ್ಸಾರಿ ಓಕೆ ಪ್ರತಿ ಬಾರಿ ಅಧ್ಯಕ್ಷರೇ ಪದೇ ಪದೇ ಅಡ್ಡಿಪಡಿಸಿದ್ರೆ ನಿಮ್ಗೆ ಅಧಿಕಾರ ಇದೆ. ಆಮೇಲೆ ಸಚೇತಕರು ನೇಮ್ ಮಾಡಿ ಪರವಾಗಿಲ್ಲ ನೀವು ಅವ್ರನ್ನ ಸಸ್ಪೆಂಡ್ ಮಾಡ್ತಕ್ಕಂತ ಅವಕಾಶ ಇದೆ ನಿಮ್ಗೆ. ಪದೇ ಪದೇ ಹೇಳಿ ಎಂತ ಯಾವಾಗಲಾರು ಎದ್ದೇಳ್ಬಹುದು ಅಂತ ಇದೆಯಾ ಹೇಳಿ ಹೇಳಿ ನೋಡ್ರಿ ನಿಯಮ ಇದೆ ಅವ್ರು ಹೇಳಿದಾಗ ಮಾತಾಡಬೇಕು. ಕಡತಕ್ಕೆ ಹೋಗುದಿಲ್ಲ ಅಂತ ಹೇಳಿ ಪದೇ ಪದೇ ಎದ್ದೇಳಿದ್ರೆ ಏನ್ ಮಾಡ್ಬೇಕು ಮಾತಾಡ್ಬೇಕು ಹೇಳಿ ತಿಳ್ಕೊಬೇಕು ತಿಳ್ಕೊಬೇಕು ಎಲ್ಲರೂ ತಿಳ್ಕೊಬೇಕು. ನೀವು ಹೇಳ್ಬೇಡಿ ಅವ್ರು ಇದ್ರೆ ಕೂತ್ಕೋಬೇಡಿ ಕಮ್ ಔಟ್ ಮೇ ಇಟ್ ಇಸ್ ದಿಸ್ ಇಸ್ ಡೆಮಾಕ್ರಸಿ ದೇ ಕಾಂಟ್ ಟೇಕ್ ಅಂಟ್ ಯುವರ್ ಡೋಂಟ್ ವೇಟ್. ಇಲ್ಲ ಆಗಲ್ಲ ನಾನು ಇಲ್ಲಾಗಲ್ಲ ಅವ್ರು ಇಲ್ಲಾಗ ಮಟ್ಟ ಮಾಡುದು ಪಾರ್ಲಿಮೆಂಟ್ ಡೆಮಾಕ್ರಸಿಯಲ್ಲಿ ತಕ್ಕಳದು ಕೊಡದು ತಕ್ಕಳದು ಕೊಡದು ಇರ್ತದೆ. ಹೇಳ್ಬೇಕು ನಾವು ಉತ್ತರ ಕೊಡುವಾಗ ಏನಾದ್ರೂ ನೋಡ್ರಿ ನಮ್ ಜೊತೆ ಮಾತಾಡಲ್ಲ ನಾನು. ಐ ಡೋಂಟ್ ಸ್ಪೀಕ್ ಟು ಯು ಐ ವಿಲ್ ಸ್ಪೀಕ್ ಓನ್ಲಿ ಥ್ರೂ ಚೇರ್ಮನ್. ಎಲ್ಲ ವಿರೋಧ ನಾಯಕ ಆಗಬೇಕು ವಿರೋಧ ಪಕ್ಷ ನಾಯಕ ಆಗಬೇಕು ವಿರೋಧ ಪಕ್ಷ ನಾಯಕ ಆಗಬೇಕು ನಿಮಗೆ ಯೋಗ್ಯತೆಗೆ ವಿರೋಧ ಪಕ್ಷ ನಾಯಕ ಆಗಬೇಕು ಆರ್ಥಿಕ ಭೌತಿಕವಾಗಿ ದ್ವಾರಿಯಾಗಿದ್ದೀನಿ ನೋಡ್ರಿ ರಾಜಕೀಯವಾಗಿ ದ್ವಾರಿಯಾಗಿದ್ದೀನಿ ನೋಡ್ರಿ ಕೈ ಮಾಡ್ತೀರಲ್ಲ ನಾವು ಎದ್ದು ನಿಂತಾಗ ನೋಡಿ ಒಂದ್ ನಿಮಿಷ ನಾ 10 ಸಾವಿರ ಹೇಳಿದ್ದೀನಿ ಇರಿ ನಡೀರಿ. ನೀವ್ಯಾಕೆ ಮಾತಾಡ್ತೀರಿ ನಿಮ್ಗೆ ಯಾರು ಕೊಟ್ಟ ಅಧಿಕಾರ ನೋಡಿ ನಾ ಹೇಳಾಕತ್ತೀನಿ ಒಂದ್ ನಿಮಿಷ ಕೇಳಿ ನೀವು ಸುಮ್ಮನೆ ಕೂತ್ಕೊಳ್ಳಿ. ಅವ್ರೇನೇನು ಟ್ರೆಜರಿ ಬ್ಯಾಂಕ್ ಅವ್ರು ಮಾತಾಡ್ತಾರೆ ಮಾತಾಡ್ಬತ್ತಿಲ್ಲ ನೀವು ಮುಖ್ಯಮಂತ್ರಿ ಮಾತಾಡೋ ಯಾರು ಮಾತಾಡ್ಬಾರ್ದು ಸುಮ್ಮನೆ ಕೂತ್ಕೊಳ್ಳಿ. ನಾನು ನಿಮಗೆ ಬರ್ಕೊಳ್ಳಿ ನಾನು ನಿಮ್ಗೆ ಕೊಡ್ತೀನಿ ಅಂತ ಹೇಳಿದ ಎಲ್ಲ ಹೆಸರು ಯಾರ್ಯಾರು ಹೆಸರು ಬರ್ತೀನಿ ಎಲ್ಲರಿಗೂ ಕೊಡ್ತೀನಿ ನಿಮಗೆ ಎಲ್ಲರಿಗೂ ಅವಕಾಶ ಕೊಡ್ತೀನಿ ನಿಮ್ಮೆಲ್ಲರಿಗೂ ಉತ್ತರ ಕೊಡಿಸುವಂಥ ಕೆಲಸ ಮಾಡ್ತೀನಿ ಎಲ್ಲರ ಹೆಸರು ಬರ್ಕೊಂಡು ನಾನು ನಿಮ್ಮ ಕೊಟ್ಟು ಕಳ್ಸೋ ಕಳಿಸ್ತೀನಿ. ದಯಮಾಡಿ ನೋಡಿ ನೋಡಿ ಎದ್ದು ಡಿಸ್ಟರ್ಬ್ ಮಾಡಬೇಡಿ. ಈಗ ಯಾರು ಮಾತಾಡೋದು ಬೇಡ ಮುಖ್ಯಮಂತ್ರಿಗೆ ಮಾತು ಮುಗಿದ ನಂತರ ಮಾತಾಡಿ. ನಾವೆತ್ತಿರುವ ಸಂಶಯಕ್ಕೆ ಅವರು ಉತ್ತರ ಕೊಟ್ಟರೆ ಪರವಾಗಿಲ್ಲ. ಅದು ಬಿಟ್ಟು ಇಡೀ ಸಭಾಪತಿಗಳೇ ನಾವು ಯಾವ ಪ್ರಶ್ನೆಯನ್ನು ಮುಂದಿಟ್ಟಿದೀವೋ ಅದಕ್ಕೆ ಉತ್ತರ ಕೊಡಲಿ. ಅದು ಬಿಟ್ಟು ಅವ್ರ ಜವಾಬ್ದಾರಿ ಮತ್ತು
ಟೀಕೆ ಮಾಡಿದ ಮತ್ತು ಈಗ ನಡೆಯಲ್ಲ ಈಗ ಈಗ ಒಂದ್ ನಿಮಿಷ ಯಾವ್ದು ಕಡ್ತಕೋಬಾರ್ದು ಒಂದ್ ನಿಮಿಷ ಯಾವ್ದು ಕಡ್ತಕೋಬಾರ್ದು. ಇದೇ ತರ ಮಾಡಿದ್ರೆ ಎಡ್ಜನ್ ಮಾಡಿ ನಾನು ಹೊರಗೆ ಹೋಗ್ತೀನಿ. ನೀವು ಕೇಳೋದಂಗಿದ್ರೆ ಕೇಳಿ ನೋಡಿ ನೋಡಿ ಹೇಳ್ಬೇಡ ಹೇಳ್ತೀನಿ, ತಿರುಗಿ ಮತ್ತೆ ಹೇಳ್ತೀನಿ ನೋಡಿ. ನಾನು ನಾ ಹೇಳ್ತೀನಿ ರವಿ ಕುತ್ಕೊಳ್ಳಿ, ನೀವ್ ಯಾರು ಹೇಳೋರು? ನಾ ಹೇಳ್ತೀನಿ, ಅವ್ರು ಮಾಡ್ತಾರೆ ನೀವು ಮಾಡ್ತೀರಿ, ಅವ್ರು ಮಾಡ್ತಾರೆ ನೀವು ಮಾಡ್ತೀರಿ. ಈಗ ನೋಡಿ ಅವ್ರು ಮಾಡ್ತಾರೆ ನೀವು ಮಾಡ್ತೀರಿ. ನಾ ಹೇಳಕ್ ನಾನು ಮಾತು ಕೇಳಿದ್ರೆ ನೀವು ಕುತ್ಕೊಳ್ಳಿ, ಯಾರು ಮಾತಾಡ್ಬೇಡಿ. ಏ ಅವ್ರ ಎದ್ರು ನೀವ್ ಹೇಳ್ತೀರ ಮತ್ತೆ ನಿಮ್ಗ ಅವ್ರಿಗೆ ಡಿಫ್ರೆನ್ಸ್ ಏನು? ಸಭಾಪತಿಗಳೇ ಒಂದ್ ನಿಮಿಷ ನೋಡಿ ರವಿ, ಒಂದ್ ನಿಮಿಷ ರೀ, ಯಾಕಪ್ಪ ಇಷ್ಟು ಮಾತಾಡ್ತೀರಿ ನೀವು? ನೋಡಿ ರವಿ ಒಂದ್ ನಿಮಿಷ, ಮುಖ್ಯಮಂತ್ರಿಗಳು ಮಾತಾಡುವಾಗ ನಡು ನೋಡಿ ಡಿಸ್ಟರ್ಬ್ ಮಾಡಿದ್ರೆ ಅವ್ರು ಬೇರೆ ಬೇರೆ ರೀತಿಯಿಂದ ಮರಿತಾ ಇರೋದು. ನಾ ಹೇಳ್ತೇನೆ ನಿಮ್ಗೆ ಕೊಡ್ತೀನಿ, ಈಗ ಮಾತಾಡೋದು ಬೇಡ, ಕೊಡ್ತೀನಿ. ಕೊಟ್ಟ ನಂತರ ನಿಮ್ಗೆ ಹೇಳಿದ್ದೀನಿ, ಖಂಡಿತವಾಗಿ ನಾನು ಯಾರನ್ನು ನಿಮಗೆ ಇದನ್ನು ನಿಷ್ಕಾಸ ಮಾಡಿದ್ರೆ ಎಲ್ಲರಿಗೂ ಚಾನ್ಸ್ ಕೊಡ್ತೀನಿ, ಮಾತಾಡಲಿ. ನಡು ನೋಡಿ ಹೇಳಿ, ಏನು ಪ್ರಶ್ನೆ ಹೇಳಿ. ನನ್ನ ಕೇವಲ ಒಂದು ಆಕ್ಷೇಪ ಅಷ್ಟೇ ಸಭಾಪತಿಗಳ, ನನ್ನ ಆಕ್ಷೇಪ ಇರೋದು ಈಗ ಮಾನ್ಯ ಮುಖ್ಯಮಂತ್ರಿಗಳು ಟ್ರೆಜರಿ ಬೆಂಚಿನ ಹೆಡ್, ಅವ್ರ ಜವಾಬ್ದಾರಿ ಇದೆ ತಾಳ್ಮೆಯಿಂದ. ಸಭಾಪತಿ ನಾ ಮಾತಾಡೋ ಕೊಟ್ಟಿನ ಅವ್ರಿಗೆ ಮಾತಾಡ್ಲಿ, ಕುತ್ಕೊಳ್ಳಿ ಕುತ್ಕೊಳ್ಳ್ರಿ. ಸಭಾಪತಿಗಳೇ ನನಗೆ ದುಃಖ ಆಗಿದ್ದು ಪ್ರಜಾಪ್ರಭುತ್ವ ಜಬರ್ದಸ್ತಿ ಮೇಲೆ ನಡೆಯಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ನೀವು ಅನುಮತಿ ಕೊಟ್ಟಿದ್ದೀರಿ, ನೀವು ಅನುಮತಿ ಕೊಟ್ಟಮೇಲೆ ಅವ್ರು ಆಡ್ತಾರೆ. ಇದು ಗುಂಡಾಗಿದೆ, ನೀವು ಅನುಮತಿ ಕೊಟ್ಟಮೇಲೆ ಆಗಾಡ್ತಾರೆ. ಅದಕ್ಕೆ ಅವ್ರು ಪ್ರೊವೊಕೇಟ್ ಮಾಡ್ತಾರೆ ಮುಖ್ಯಮಂತ್ರಿಗಳು. ಯಾವಾಗ ಪ್ರೊವೊಕೇಟ್ ಮಾಡ್ತಾರೆ ಅಂದ್ರೆ ದುರ್ಬಲತೆ ಆವರಿಸ್ಕೊಂಡ ಪ್ರೊವೊಕೇಟ್ ಮಾಡ್ತಾರೆ. ತಾನು ತಪ್ಪು ಮಾಡಿದ್ದೀನಿ ಅನ್ನುವಂತ ಒಂದು ಮನೋಭಾವನೆ ದುರ್ಬಲತೆ ಆವರಿಸ್ಕೊಂಡಾಗ ಪ್ರೊವೊಕೇಟ್ ಮಾಡ್ತಾರೆ. ಮಾನ್ಯ ಸಭಾಪತಿಗಳೇ, ಅಲ್ಲಿ ವಿರೋಧ ಪಕ್ಷದ ನಾಯಕರ ಆಡಿಷನ್ ನಡೀತಾ ಇದೆ. ಅಲ್ಲಿ ವಿರೋಧ ಪಕ್ಷದ ನಾಯಕರು ಆಡಿಷನ್ ನಡೆಸ್ತಾ ಇದ್ದಾರೆ. ಉತ್ತರ ಕೇಳಕ್ ಇಂಟ್ರೆಸ್ಟ್ ಇಲ್ಲ ಇವರಿಗೆ. ವಿರೋಧ ಪಕ್ಷದ ನಾಯಕರಿಗೆ ಆಡಿಷನ್ ಮಾಡ್ತಾ ಇದ್ದಾರೆ ನೀವು ಅನುಮತಿ ಕೊಟ್ಟಿದ್ದೀರಿ. ನಿಮ್ಗೆ ಯಾರು ಮಾತಾಡ್ಬೋದು? ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ, ಅಟ್ಲೀಸ್ಟ್ ಮುಖ್ಯಮಂತ್ರಿಗಳು ನೋಡ್ರ ಸುಮ್ಮನೆ ಕೂತ್ಕೊಳ್ಳಿ, ಏನು ಮುಂಗೈದವ್ರು ಮಾಡ್ಕೊಬೇಕು? ಈಗ ನೋಡಿ ನಾನು ರವಿಗೆ ಮಾತಾಡ್ಕೊಟ್ಟಿನಿ, ಮಾತಾಡಿದ್ದಾರೆ.
ನಡು ನಡು ಮಾತಾಡಂಗಿಲ್ಲ. ಈಗ ನೀವು ನಡೆಸಂತೀರೋ ಬೇಡ ಅಂತೀರೋ, ನಾ ಈ ರೀತಿ ನೀವು ನನ್ನ ಅಡ್ಜಸ್ಟ್ ಮಾಡಿಬಿಡ್ತೀನಿ. ಕೇಳ್ತಾರೆ ಅವರು, ಕೇಳಿ ಕೇಳಿ ಸಾಮಾಜಿಕ ಅನ್ಯಾಯ. ಯಾಕೆ ನಿಮ್ಮ ಅದನ್ನ ನ್ಯಾಯ ಅಲ್ಲ ಬಿಜೆಪಿ ಸರ್ಕಾರ, ಅದರಿಂದ ನಮಗೆ ಅನ್ಯಾಯ ಆಗಿದೆ. ಸಾಮಾಜಿಕ ಅನ್ಯಾಯನ ನಾವು ಕರ್ಕೊಂಡು ಕೂತ್ಕೊಳ್ಬೇಕಾ? ಕೇಳ್ಬಾರ್ದಾ? ಸಾಮಾಜಿಕ ನ್ಯಾಯ ಮಾತಾಡಿದ್ರೆ ಸಾಮಾಜಿಕ ನ್ಯಾಯ ಮಾತಾಡ್ತಾರೆ, ಸಾಮಾಜಿಕ ಅನ್ಯಾಯ ಮಾಡ್ತಾರೆ. ಇದನ್ನೆಲ್ಲ ಕರ್ಕೊಂಡು ಕೂತ್ಕೊಳ್ಬೇಕು. ಸಾಮಾಜಿಕ ನ್ಯಾಯದ ಬಗ್ಗೆ ಅಂಬೇಡ್ಕರ್ ವಾದಿಗಳು ಮಾತಾಡ್ತಾರೆ. ಅಂಬೇಡ್ಕರ್ ಅವರನ್ನ ಸ್ವಾತಂತ್ರ್ಯ, ಅಂಬೇಡ್ಕರ್ ಅವರಿಗೆ ಅನ್ಯಾಯ ಮಾಡಿದ್ದಾರೆ. ಸಾಮಾಜಿಕ ನ್ಯಾಯ ಇದಕ್ಕೆ ಯಾರು ಸಾಕ್ಷಿ? ನಾನೇ ಇದ್ದೆ, ಬೇರೆ ಯಾರಿಲ್ಲ. ಸಭಾಪತಿ ಒಂದು ನಿಮಿಷ, ಒಂದು ನಿಮಿಷ, ಇದೇ ತರ ನೀವು ಕಂಟಿನ್ಯೂ ಮಾಡಿದ್ರೆ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಾನು ಉತ್ತರವನ್ನ ಕೊಡ್ತೇನೆ, ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಅದೇ ಏ ಕೊಡ್ರಿ, ನಿಮಗೆ ಏನಾದ್ರು ತಿಳ್ವಳಿಕೆ ಐತಿಲ್ಲ ಹೇಳ್ತೀನಿ. ನಡೆಯೋದು ಮಾತಾಡಬಾರ್ದು, ಮಾತಾಡ್ತೀರಿ. ಉತ್ತರವನ್ನ ಹೇಳುವಾಗ ನಾ ಹೇಳಿ ಬರ್ಕೊಂಡು ಇಟ್ಕೊಂಡಿರ್ತೀನಿ. ಹತ್ತಿರೇನು ಇನ್ನೆಷ್ಟು ಹೇಳ್ಬೇಕು? ಇನ್ ಮೇಲೆ ಇದೇ ತರ ನಡೆಸಿದ್ರೆ ನಾನು ಖಂಡಿತವಾಗಿ ಅಡ್ಜಸ್ಟ್ ಮಾಡಿ ಹೋಗ್ಬಿಡ್ತೀನಿ. ಸರ್ ನಡ್ಸಕ್ಕೆ ಮಾತಾಡಿ ಮುಖ್ಯಮಂತ್ರಿ ನಡು, ಯಾರು ನೀವು ಮಾತಾಡಬೇಡ್ರಿ. ಮಾತಾಡ್ತೀರಿ, ನೀವೇನು ಮುಖ್ಯಮಂತ್ರಿಗಳು ಅದಾರ ಏನು ಬೇಕಾದ ಮಾತಾಡೋದು? ನಿಮ್ಮನ್ನೆಲ್ಲ ಪ್ಲೀಸ್ ಮಾಡಕ್ಕೆ ಹೇಳ್ತಾರೆ ಇವರೆಲ್ಲ, ಹೇಳ್ದೆ ಅವ್ರ ಕಟ್ಟ. ನಾನು ಈಗಾಗಲೇ ಪ್ರಸ್ತಾಪ ಮಾಡಿದ್ದೀನಿ, ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟನ್ನು ಮಾಡಿ, ನಿಮ್ಗೆ ನಿಮ್ಗೆ ಅಡ್ರೆಸ್ ಮಾಡ್ತಾರೆ, ಸಭಾಪತಿಯವರಿಗೆ ಅಡ್ರೆಸ್ ಮಾಡ್ತೀನಿ ನಾನು. ಆ ಕಡೆ ನೋಡೋದೇ ಇಲ್ಲ ನೀವು. ಅವ್ರಿಗೆ ಪ್ರೊವೋಕ್ ಮಾಡಾಕ್ತೀರಿ, ಅವ್ರು ಪ್ರೊವೋಕ್ ಮಾಡ್ತಾರೆ, ನಾನು ಪ್ರೊವೋಕ್ ಆಗಲ್ವಲ್ಲ, ನಾನು ಪ್ರೊವೋಕ್ ಆಗದೇ ಇಲ್ಲ. ನೀವು ಮಾಡಬೇಡಿ ಅಂತ ಹೇಳಿ ಅವ್ರಿಗೆ. ನಾನು ಇನ್ನೂ ಒಂದ್ಸರಿ ನಿಮ್ ಮೂಲಕ ಕೇಳ್ಕೊತೀನಿ, ದಯಮಾಡಿ ಅವ್ರು ಕೂತ್ಕೊಳ್ಳಿ, ಆಮೇಲೆ ಕ್ಲಾರಿಫಿಕೇಶನ್. ರೈಟ್ ರೈಟ್ ರೈಟ್, ಅಗ್ರೀಡ್. ಮಾನ್ಯ ಸಭಾಪತಿಯವರೇ, ನಾನು ಈಗಾಗಲೇ ಹೇಳದಂತೆ ಎಸ್ ಸಿ ಪಿ ಎಸ್ ಸಿ ಪಿ ಟಿ ಎಸ್ ಪಿ ಕಾನೂನನ್ನು ತಂದವರು, ಅಸೆಂಬ್ಲಿನಲ್ಲಿ ಪಾಸ್ ಮಾಡಿದವರು, ಅದನ್ನು ಜಾರಿಗೆ ಕೊಟ್ಟವರು ನಮ್ಮ ಸರ್ಕಾರ. ನಾನು ಈಗಾಗಲೇ ಓದಿ ಹೇಳಿದ್ದೀನಿ, ನಮ್ಮ ಕಾಲದಲ್ಲಿ ಎಷ್ಟು ಹಣ ಖರ್ಚಾಯಿತು, ಅವ್ರ ಕಾಲದಲ್ಲಿ ಎಷ್ಟು ಹಣ ಖರ್ಚಾಯಿತು ಅಂತ ಹೇಳಿದ್ದೀನಿ. ಯಾಕೆ ಅವ್ರ ಕಾಲದಲ್ಲಿ ಕಡಿಮೆ ಆಯಿತು ಅನ್ನೋದನ್ನು ಕೂಡ ಹೇಳಿದ್ದೀನಿ. ಅವ್ರಿಗೆ ಯಾಕಂದ್ರೆ ಬದ್ಧತೆ ಇರಲಿಲ್ಲ, ಅದಕ್ಕೋಸ್ಕರ ಕಡಿಮೆ ಮಾಡಿದ್ರು. ಅವರು ಬಜೆಟ್ ಗಾತ್ರ ಜಾಸ್ತಿ ಆಯ್ತಾ ಇದ್ರು ಕೂಡ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಕಡಿಮೆ ಮಾಡಿದ್ರು. ನಾವು ಅಧಿಕಾರಕ್ಕೆ ಬಂದ ಮೇಲೆ ಕಳೆದ ಬಜೆಟ್ನಲ್ಲಿ 34,000 ಕೋಟಿ, ಎಷ್ಟು 35,000 ಏಯ್, ಅದು ಈ ವರ್ಷಪ್ಪ, ನೀನು ಅಟೆಂಟಿವ್ ಆಗಿ ಇಲ್ಲಿವ್ರೆ ಏನ್ ಮಾಡೋದು ಭೋಜೇಗೌಡ? 24-25 39,121 ಕೋಟಿ, 23-24 34,000 ಚಿಲ್ಲರೆ, ಅದು ಕೊನೆಗೆ 25,000 ಕೋಟಿ ಆಗಿದೆ. ಗೊತ್ತಾಯ್ತಾ? ಸೊ ಅದು ನಮ್ಮ ಕಾಲದಲ್ಲಿ ಜಾಸ್ತಿ ಆಯ್ತು. ಆಮೇಲೆ ಮಾನ್ಯ ಸಭಾಪತಿಯವರೇ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಈ ಕಾಂಟ್ರಾಕ್ಟ್ಗಳಲ್ಲಿ ಮೀಸಲಾತಿ ಕಾನೂನು ತಂದವರು ಯಾರು? ಬಿಜೆಪಿಯವರ? ನಮ್ಮ ಸರ್ಕಾರ, ನಮ್ಮ ಸರ್ಕಾರ. ರಿಸರ್ವೇಷನ್ ಇನ್ ಪ್ರಮೋಷನ್, ಇಡೀ ದೇಶದಲ್ಲಿ ಕಾಂಟ್ರಾಕ್ಟ್ನಲ್ಲಿ ರಿಸರ್ವೇಷನ್ ತಂದಿರತಕ್ಕಂಥ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಬೇರೆ ಯಾವ ಸರ್ಕಾರ ಇಡೀ ದೇಶದಲ್ಲಿ, ನಾಟ್ ಓನ್ಲಿ ಕರ್ನಾಟಕ, ಇಡೀ ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದಾರಲ್ಲ, ಕೇಂದ್ರದಲ್ಲಿ ಅಧಿಕಾರಿಗಳು ಅಧಿಕಾರದಲ್ಲಿದ್ದಾರಲ್ಲ, ಯಾಕೆ ತಂದಿಲ್ಲ? ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆ ಯಾಕೆ ತಂದಿಲ್ಲ? ಪುನಃ ಇವರು ಆಯ್ತಾಯ್ತಾಯ್ತು
ಆಮೇಲೆ ಮಾನ್ಯ ಸಭಾಪತಿಯವರೇ, ರಿಸರ್ವೇಶನ್ ಇನ್ ಪ್ರಮೋಷನ್, ರತ್ನಪ್ರಭಾ ಅವರು ಚೀಫ್ ಸೆಕ್ರೆಟರಿ ಇರುವಾಗ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿ ವರದಿ ತಗೊಂಡು ಆ ವರದಿಯ ಆಧಾರದ ಮೇಲೆ ಇಡೀ ದೇಶದಲ್ಲಿ ಕಾನೂನು ಮಾಡದಂತ ಸರ್ಕಾರ ಕರ್ನಾಟಕದಲ್ಲಿ ಮೊದಲನೇ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಈಗ ಕೂಡಿ 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 ಇವ್ರೆ ಆಯ್ತು, ವಾಲ್ಮೀಕಿ ಬಂದ್ಬಿಡಿ, ವಾಲ್ಮೀಕಿ ಬರ್ಬೇಕು. ಈಗ ಸುಮ್ನೆ ಕೂತ್ಕೋಬೇಕಾದ ಸಭಾಪತಿಯವ್ರೆ, ನಾವು ದಲಿತರು ವಿರೋಧಿಗಳಿದ್ದೀವಿ ಅಂತಂದ್ರೆ ಕೆನ್ ವಿ ಕೀಪ್ ಕ್ವೈಟ್? ನಮ್ಮ ಹತ್ರನೇ ಇದ್ದ ಹೋಗಿರೋರು ನಾನೇ ಚೇರ್ಮನ್ ಮಾಡಿದ್ದೀನಿ ನೋಡಿ, ಸಂವಿಧಾನ ಬದಲಾವಣೆ ಮಾಡಿದ್ವಿ. ಹೇಳಿ ಹೇಳಿ. 2017-18 ಕೋರ್ಟಲ್ಲಿ ಪಿಟಿಸಿಎಲ್ ಅರ್ಜಿಗಳ ವಿಲೇವಾರಿನ ಎತ್ತಿನಂತ ರದ್ದು ಮಾಡ್ಬಿಟ್ರು. ಆಗ ಇವ್ರ ಸರ್ಕಾರ ಆಯ್ತು. ಓವರ್ ನೈಟ್ SC ST ಅರ್ಜಿಗಳೇನು ಪಿಟಿಸಿಎಲ್ಲು ಎಲ್ಲ ಕ್ಲಿಯರ್ ಮಾಡ್ಬಿಟ್ರು. ಸಿಟಿ ರವಿಯವರು, ಅಶೋಕ್ ಅವ್ರಿಗೆ ಇವೆಲ್ಲ ಇವ್ರಿಗೆಲ್ಲ ಚೆನ್ನಾಗಿ ಗೊತ್ತು, ದಲಿತರ ಕಾಳಜಿ ಗೊತ್ತಿಲ್ವಾ? ಮತ್ತೆ 2023-24 ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಂದಾಗ ದಲಿತರಿಗೆ ಆಗ್ತಕ್ಕಂಥ ಪಿಟಿಸಿಎಲ್ ಕಾಯ್ದೆಲ್ಲ ವಾಪಸ್ ತಗೊಬಂದ್ವಿ. ಎಲ್ಲೋಗಿತ್ತು ದಲಿತರ ಕಾಲೇಜ್ ಅವಾಗ? ಎಷ್ಟು ಲಕ್ಷ ಅರ್ಜಿ ವಿತರಣೆ ಅದು ದಲಿತರದು? ಎಷ್ಟು ಲಕ್ಷ? ಸುಮ್ಮನೆ ನನ್ನ ಅನುಮತಿ ಇಲ್ಲ, ಪದೇ ಪದೇ ಅಂದ್ರೆ ನಾನು ಬೇರೆ ಹೇಳ್ಬೇಕಾಗ್ತದೆ. ಕೇಳಿದೀನಿ ನಾನು ಒಂದ್ಸರಿ ಅವ್ರು, ಈಗ ನೋಡಿ ಹಿಂಗ ಮಾತ್ರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.